ಯಾರೂ ಕೂಡ ತಮ್ಮ ಹಕ್ಕುಗಳಿಂದ ವಂಚಿತರಾಗಬಾರದು. ಎನ್ಎಚ್ಆರ್ಐಸಿ ಜಿಲ್ಲಾಧ್ಯಕ್ಷೆ ಪ್ರೀತಿ ನಾಯಕ್ ಅಭಿಮತ. ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಜಿಲ್ಲೆಯಾದ್ಯಂತ ನಮ್ಮ ಸಂಸ್ಥೆಯು ಮಕ್ಕಳ ಹಕ್ಕುಗಳನ್ನು ನ್ಯಾಯಯುತವಾಗಿ ದೊರಕಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಎನ್ಎಚ್ಆರ್ಐಸಿ ಜಿಲ್ಲಾಧ್ಯಕ್ಷೆ ಪ್ರೀತಿ ನಾಯಕ್ ತಿಳಿಸಿದ್ದಾರೆ. ಅವರು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಹೊರ ರಾಜ್ಯಗಳಿಂದ ಕಬ್ಬು ಕಟಾವು ಮಾಡಲು ಬಂದ ಕಾರ್ಮಿಕರ ಮಕ್ಕಳಿಗೆ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆಯ ಸಹಯೋಗದೊಂದಿಗೆ ಪೂರಕ ಪೌಷ್ಟಿಕ ಆಹಾರಗಳನ್ನು ವಿತರಣೆ ಮಾಡಿ ಮಾತನಾಡುತ್ತಿದ್ದರು. ತಾವು ಪ್ರತಿ ಗ್ರಾಮಗಳಲ್ಲಿ ಸಂಚರಿಸಿ ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರ ಮಕ್ಕಳ ಮಾಹಿತಿ ಸಂಗ್ರಹಿಸಿ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಜಯ್ ಕುಮಾರ್ ಸದಲ್ಗಿಯವರ ಗಮನಕ್ಕೆ ತಂದು ಅಂತಹ ಮಕ್ಕಳಿಗೆ ಪದಾರ್ಥಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದರು. ಇದೇ ವೇಳೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದುಂಡಪ್ಪ ಯರಗಟ್ಟಿ ಮಾತನಾಡಿ, ಜಿಲ್ಲೆಯಾದ್ಯಂತ ನಮ್ಮ ಸಂಸ್ಥೆಯು ಮಕ್ಕಳ ಹಕ್ಕುಗಳನ್ನು ನ್ಯಾಯಯುತವಾಗಿ ದೊರಕಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಯಾವುದೇ ಮಕ್ಕಳು ಶಾಲೆಯಿಂದ ವಂಚಿತರಾಗದಂತೆ ತಡೆಯುವುದು, ಬಾಲಾಪರಾಧ ತಡೆಯುವುದು, ಬಾಲಕಾರ್ಮಿಕತನ ಹೋಗಲಾಡಿಸುವುದು, ಪ್ರತಿಯೊಬ್ಬರಿಗೂ ಇರುವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಸಂಸ್ಥೆಯ ಆದ್ಯ ಕರ್ತವ್ಯವಾಗಿದೆ ಎಂದರು. ನಂತರ ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ ಮಾತನಾಡಿ, ಕಬ್ಬು ಕಟಾವು ಮಾಡಲು ಬರುವ ಸುಮಾರು ಕುಟುಂಬಗಳ ಬಾಣಂತಿಯರಿಗೆ ಹಾಗೂ ಗರ್ಭಿಣಿಯರಿಗೆ ಮತ್ತು 15 ಮಕ್ಕಳಿಗೆ ಇವತ್ತು ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸಿದ್ದೇವೆ. ಇನ್ನು ಬೇರೆ ಬೇರೆ ಕಡೆ 15 ದಿನಕ್ಕಿಂತ ಹೆಚ್ಚಿಗೆ ವಾಸ್ತವ್ಯವಿರುವ ಕುಟುಂಬಗಳಿದ್ದಲ್ಲಿಗೆ ಹೋಗಿ ಪೌಷ್ಟಿಕ ಆಹಾರವನ್ನು ಒದಗಿಸಲು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಚಿಸಲಾಗಿದೆ ಎಂದರು. ಈ ವೇಳೆ ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ, ಪಟ್ಟಣ ಪಂಚಾಯಿತಿ ಸದಸ್ಯ ಗುರುರಾಜ್ ಮಡಿವಾಳ, ರಮೇಶ್ ನಾಯಿಕ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದುಂಡಪ್ಪ ಯರಗಟ್ಟಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆ ಜಿಲ್ಲಾಧ್ಯಕ್ಷೆ ಪ್ರೀತಿ ನಾಯಿಕ್, ಶ್ರೀದೇವಿ ಗಡದೆ, ರೇಣುಕಾ ಕೋಲೆ, ವೈಭವಿ ಗಡದೆ, ಹಿರಿಯ ಮೇಲ್ವಿಚಾರಕಿ ಕಮಲಾ ಹಿರೇಮಠ್, ವಲಯ ಮೇಲ್ವಿಚಾರಕಿ ಮಹಾದೇವಿ ಶಿರುಗುಪ್ಪಿ, ಸಕ್ಕುಬಾಯಿ ಸೂರ್ಯವಂಶಿ, ಪದ್ಮಶ್ರೀ ಚಿಕ್ಕಲ್ಕರ್, ಕಲ್ಪನಾ ನೀಡೋರಿ, ಸುನಿತಾ ಸೊಲ್ಲಾಪುರ್, ನೀಲವ್ವ ಕಾರ್ಚಿ, ಕಲಾವತಿ ಬಾನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಇಲ್ಲಿ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಸರ್ವರು ಮತ್ತು ನಾವು ಸಂಘಟನೆಯವರು ಕುಡ್ಕೊಂಡು ಯಶಸ್ವಿಯಾಗಿ ನೆರವೇರಿಸಿ ನಮ್ಮದ್ರಾಗ ಬರಂಗಿಲ್ಲ ಹುಡುಗ, ಅವು ಎರಡರದ್ದು ಬರ್ಕೋರಿ, ರಾಮತೀರ್ಥ ಊರು ಬರ್ಕೋರಿ. ಕೇರಿ ಹತ್ತಿರ ವಾಸವಾಗಿರುವ ಕಟಾವಿಗೆ ಬಂದಿರುವ ಕಬ್ಬು ಕಟಾವು ಮಾಡ್ಲಿಕ್ಕೆ ಬಂದಂತ ಕುಟುಂಬಗಳ ಒಂದು ಮನೆಗಳಿಗೆ ಭೇಟಿ ನೀಡಿದೀವಿ. ಇಲ್ಲಿ ಸುಮಾರು ಎಷ್ಟಾದ್ರೂ ಕೊಡ್ಲವ ಮಕ್ಕಳು 15 ಮಕ್ಕಳು 3 ವರ್ಷದೊಳಗಿನ ಸಿಕ್ಕಿದ್ದಾವೆ. ಆ ಎಲ್ಲ ಮಕ್ಕಳಿಗೆ 3 ವರ್ಷದೊಳಗಿನ ಈ ನಮ್ಮ ಇಲಾಖೆಯಿಂದ ಪುಷ್ಟಿ ಪೌಡ್ರು ಮತ್ತು ಬೆಲ್ಲ ಕೊಡಬೇಕಾಗಿತ್ತು. ಅದನ್ನೆಲ್ಲ ಕುಟುಂಬದವ್ರಿಗೆ ಈಗ ತಲುಪಿಸಿದೀವಿ. ಇನ್ನೂ ಒಂದು ಗ್ಯಾಂಗ್ ಬೇರೆ ಕಡೆ ಐತೆ, ಅಲ್ಲಿ ಹೋಗಿ ನಾವು ಅದನ್ನ ವಿತರಣೆ ಮಾಡ್ತೀವಿ. ಆಮೇಲೆ ಎಲ್ಲ ಟೀಚರ್ಗೆ ಈಗಾಗಲೇ ಹೇಳಿದೀವಿ, ಯಾವುದೇ ಕಬ್ ಕಡಿಯು ಗ್ಯಾಂಗ್ ಬಂದು ಒಂದು 8-15 ದಿವಸವರೆಗೂ ಇರುವಂಥ ಪೊಸಿಷನ್ ಇತ್ತಂದ್ರೆ ಅಂಥ ಕುಟುಂಬದ ಗರ್ಭಿಣಿ ಇರಲಿ, ಬಾಣಂತಿ ಇರಲಿ, ಅಥವಾ 6 ವರ್ಷದ ಒಳಗಿನ ಮಕ್ಕಳಿದ್ದು ಅಂದ್ರೆ ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಏನು ಉಪಹಾರ ಒದಗಿಸಬೇಕು ಅದನ್ನ ಇಲ್ಲೇ ತಂದು ಇವ್ರಿಗೆ ಒದಗಿಸಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮುಂದಿನ ನಿರ್ಮಾಣ ಆದರೂ ಬೇರೆ ಊರುಗಳ ಇನ್ನೂ ಕೆಲವೊಂದು ಫ್ಯಾಕ್ಟ್ರಿ ಏರಿಯಾದಾಗ ಇರ್ತಾರೆ ಮಕ್ಕಳಿರ್ತಾವ, ಅಂಥವ್ರಿಗೆ ಎಲ್ಲ ಟೀಚರ್ಸ್ ಈಗಾಗಲೇ ಆಲ್ರೆಡಿ ಹೇಳಿದ್ದೀವಿ. ಇಲ್ಲೇ ಇವತ್ತಿನ ದಿವಸ ಇಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಇವ್ರಿಗೆಲ್ಲ ವಿತರಣೆ ಮಾಡಿದ್ದೀವಿ. ಇನ್ನು ಉಳ್ಕಿದ ಕಡೆನೂ ಎಲ್ಲೆಲ್ಲ ಅದಲ್ಲ ಅಲ್ಲೆಲ್ಲ ನಾವು ಈ ರೀತಿ ಒಂದು ಅಭಿಯಾನ ಟೈಪ್ ಹಮ್ಮಿಕೊಂಡು ಇವರೆಲ್ಲ ಫಲಾನುಭವಿಗಳಿಗೆ ಈ ಪೂರಕ ಪೌಷ್ಟಿಕ ಆಹಾರವನ್ನು ಸೌಲಭ್ಯವನ್ನು ತಲುಪಿಸ್ಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಇದನ್ನು
ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತೀವಿ. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸಚಿನ್ ಕಾಂಬ್ಳೆ.